ಎಲ್ಲರಿಗೂ ಇವತ್ತು ನಾವು ಮಾಡ್ತಾ ಇದ್ದೀವಿ ಈವ್ನಿಂಗ್ ಸ್ನಾಕ್ಸ್ ಪೊಟೆಟೊ ಕ್ರಾಕೆಟ್ಸ್ ಅಂತ. ಇದು ಸಿಂಪಲ್ ಆಗಿ ಈಸಿ ಆದ ಒಂದು ರೆಸಿಪಿ, ಬೇಗ ಬೇಗ ಮಾಡಬಹುದು, ಹಾಗೂ ಈವ್ನಿಂಗ್ ಸ್ನಾಕ್ಸ್ ಅದರೊಂದಿಗೆ ಒಂದು ಗ್ರೀನ್ ಚಟ್ನಿ ಒಂದಿಗೆ ಮಾಡ್ತಾ ಇದ್ದೀವಿ. ಹೇಗ್ ಮಾಡೋದಂತ ತೋರಿಸ್ತೇವೆ, ಬನ್ನಿ. ಮೊದಲಿಗೆ ನಾವು ಒಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಯಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಎರಡು, ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಗ್ರೇಟ್ ಮಾಡಿದ ಪನೀರ್, ಎರಡು ಸಣ್ಣದಾಗಿ ಕತ್ತರಿಸಿದ ಕಾಯಿ ಮೆಣಸು, ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀಸ್ಪೂನ್ ಅಷ್ಟು ಅರಶಿನ ಪೌಡರ್, ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೂ ಅದರೊಂದಿಗೆ ಅರ್ಧ ಟೀಸ್ಪೂನ್ ಅಷ್ಟು ಚಾಟ್ ಮಸಾಲ, ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋಣ, ಅರ್ಧ ಟೀಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕೋಣ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಕಪ್ ಅಷ್ಟು ನಿನ್ನೆ ರಾತ್ರಿ ಉಳಿದ ರೈಸ್ ಹಾಕಬೇಕು, ಮತ್ತು ಕಾಲ್ ಕಪ್ ಅಷ್ಟು ಬ್ರೆಡ್ ಕ್ರಮ್ಸ್ ಹಾಕಬೇಕು. ಓಕೆ, ಒಂದು ವೇಳೆ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲದಿದ್ರೆ ನೀವು ರೈಸ್ ಫ್ಲೋರ್ ಹಾಕಿ ಇದನ್ನ ಕಲಿಸಬಹುದು, ಇಲ್ಲದಿದ್ರೆ ನೀವು ರಸ್ಕ್ ಹುಡಿ ಮಾಡಿ ಅದನ್ನ ಕೂಡ ಹಾಕ್ಬೋದು. ಸೊ ನಾವೀಗ ಇಲ್ಲಿ ಬ್ರೆಡ್ ಕ್ರಮ್ಸ್ ಹಾಕಿದೀವಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಈಗ ಇದನ್ನ ನಮಗೆ ಬೇಕಾದ ಶೇಪ್ ಅಲ್ಲಿ ನಾವು ಉಂಡೆ ಮಾಡೋಣ. ಇನ್ನೊಂದು ಸೈಡ್ ಅಲ್ಲಿ ಗ್ರೀನ್ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡೋಣ. ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನ ಹಾಕೋಣ, ಅರ್ಧದಷ್ಟು ಈರುಳ್ಳಿ, ಐದಾರು ಮೆಣಸಿನ್ಕಾಯಿ, 8-10 ಬೆಳ್ಳುಳ್ಳಿ ತಗೊಳ್ಳೋಣ, ಮತ್ತೆ ಒಂದು ತುಂಡಷ್ಟು ಬೆಲ್ಲ. ಬೆಲ್ಲ ಇಲ್ಲದಿದ್ರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಅರ್ಧದಷ್ಟು ಲಿಂಬೆ ರಸ ಹಾಕೋಣ, ಕಾಲ್ ಕಪ್ ಅಷ್ಟು ನೀರು ಹಾಕೋಣ. ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡೋಣ. ಇನ್ನೊಂದು ಕಡೆ ಬಾನಲ್ಲಿ ಬಿಸಿ ಆಗ್ತಾ ಇದೆ, ಅದಕ್ಕೆ ಎಣ್ಣೆ ಹಾಕೋಣ. ಓಕೆ, ಇಲ್ಲಿ ನಾನು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ 4 ಸ್ಪೂನ್ ಅಷ್ಟು. ಸ್ವಲ್ಪ ನೀರು ಹಾಕಿ ದಪ್ಪ ಪೇಸ್ಟ್ ಮಾಡಿದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಬಿಸಿ ಆಗಿದೆ. ಮೊದಲಿಗೆ ನಾವು ಒಂದೊಂದೇ ಆಗಿ ಬಾಲ್ಸ್ ತಗೊಳ್ಳೋಣ, ಪೊಟೆಟೊ ಬಾಲ್ಸ್. ಇದರೊಳಗೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀವಲ್ಲ ಅದರಲ್ಲಿ ರೋಲ್ ಮಾಡಿ ಒಂದೊಂದಾಗಿ ಪೊಟೆಟೊ ಬಾಲ್ಸ್ ಅನ್ನ ಎಣ್ಣೆಯಲ್ಲಿ ಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಆದ ತಕ್ಷಣ ತೆಗಿಬೇಕು. ಓಕೆ, ಈಗ ಪೊಟೆಟೊ ಕ್ರಾಕೆಟ್ಸ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿ ಬಂದಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಎಷ್ಟು ಸಾಫ್ಟ್ ಇದೆ ನೋಡಿ ನೋಡಿ. ಇದಕ್ಕೆ ಸೈಡಲ್ಲಿ ಗ್ರೀನ್ ಚಟ್ನಿ ಹಾಕಿ ತಿನ್ನಬೇಕು. ಸೂಪರ್ ಬಂದಿದೆ, ಅದು ಪನೀರ್ ಮತ್ತೆ ಪೊಟೇಟೊ ಫ್ಲೇವರ್ ಮತ್ತೆ
ಗ್ರೀನ್ ಚಟ್ನಿ ಎಲ್ಲ ಸೇರಿದಾಗ ಸೂಪರ್ ಟೇಸ್ಟ್ ಆಗುತ್ತೆ. ಚಟ್ನಿ ಕೂಡ ಬೆಲ್ಲ ಎಲ್ಲ ಹಾಕಿದ್ವಲ್ಲ, ಅವ್ರಿಗೆ ಸ್ವೀಟ್ ಆ್ಯಂಡ್ ಸ್ಪೈಸಿ ಆಗಿ ಚೆನ್ನಾಗಿ ಬಂದಿದೆ, ಟ್ಯಾಂಗಿ ಫ್ಲೇವರ್ ಬಂದಿದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲದ್ರೆ ಮಾರ್ನಿಂಗ್ ಕೂಡ ಮಾಡ್ಬೋದು, ಇಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಖಂಡಿತ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಸಿಗುವ ಇನ್ನೊಂದು ರೆಸಿಪಿಯೊಂದಿಗೆ, ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.